ಶುದ್ಧ ಜಲ, ಸ್ವಚ್ಛ ನೆಲ, ಆರೋಗ್ಯವಾಗಿರಲಿ ಜೀವಸಂಕುಲ. ಬಾನುಲಿ ಸರಣಿ ಕಾರ್ಯಕ್ರಮ ಇದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರಾಯೋಜಕತ್ವದಲ್ಲಿ ಪ್ರಸಾರವಾಗುವ ಸರಣಿ ಕಾರ್ಯಕ್ರಮ. ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ಮೂಡುಗಿಳಿಯಾರು ಗ್ರಾಮದ ಬಚ್ಚಲತೋಡು ಹೂಳೆತ್ತುವಿಕೆಯ ಕುರಿತಾದ ಕ್ಷೇತ್ರ ಆಧಾರಿತ ಕಾರ್ಯಕ್ರಮವನ್ನ ಆಲಿಸೋಣ ಬನ್ನಿ. ಸಾಧಿಸಿದರೆ ಸಬಳವನ್ನೇ ನುಂಗಬಹುದಂತೆ, ಮನಸ್ಸು ಮಾಡಿದರೆ ಏನ್ ಬೇಕಾದ್ರೂ ಮಾಡಬಹುದು ಅನ್ನೋದಕ್ಕೆ ಉದಾಹರಣೆಯೇ ಮೂಡುಗಿಳಿಯಾರು ಗ್ರಾಮದ ಬಚ್ಚಲತೋಡು ಕಾಲುವೆಯ ಹೂಳೆತ್ತುವಿಕೆ. ಸುಮಾರು 40 ವರ್ಷಗಳಿಂದ ಬೇಡದ ಎಷ್ಟೋ ವಸ್ತುಗಳನ್ನ ಮಡಿಲಲ್ಲಿ ತುಂಬಿಸಿಕೊಂಡು ತಾನು ಒಂದು ತೋಡು ಎನ್ನುವುದನ್ನೇ ಮರೆತು ಹೋದಂತಿದ್ದ ಬಚ್ಚಲು ತೋಡಿನ ಸುಮಾರು 3 ಕಿಲೋಮೀಟರ್ ವರೆಗಿನ ದೂರವನ್ನು ಗ್ರಾಮದ 60 ಮಂದಿ ಸೇರಿ ಸ್ವಚ್ಛಗೊಳಿಸಿ ವಾರಾಹಿ ನದಿಯ ನೀರೇ ತೋಡಿನಲ್ಲಿ ಹರಿದು ಬರುವಂತೆ ಮಾಡಿದ್ದಾರೆ. ಈ ಕೆಲಸ ಆಗಿದ್ದು ಈ ಬಾರಿಯ ಲಾಕ್ಡೌನ್ ಸಮಯದಲ್ಲಿ. ಬಚ್ಚಲ ತೋಡಿನ ಯಶಸ್ವಿ ಹೂಳೆತ್ತುವಿಕೆಯ ಕತೆ ಇವತ್ತಿನ ಸಂಚಿಕೆಯಲ್ಲಿ. ಕೋಟ ಗ್ರಾಮ ಪಂಚಾಯತ್ನ ಪಿಡಿಒ ಸುರೇಶ್ ಬಂಗೇರ ಅವರು ಬಚ್ಚಲ ತೋಡು ಕಾಲುವೆ ಹೂಳೆತ್ತುವಿಕೆ ಹೇಗೆ ಪ್ರಾರಂಭ ಆಯ್ತು ಅಂತ ಹೇಳ್ತಾರೆ. ಇದ್ರ ಬಗ್ಗೆ ವಿಸ್ತಾರವಾಗಿ ಹೇಳಬೇಕಂತ ಹೇಳಿದ್ರೆ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ 2 ಅಕ್ಟೋಬರ್ ನಾವು ಅದನ್ನು ಕ್ರಿಯೋಜನೆ ಮಾಡಿಕೊಂಡಿದ್ದೇವೆ. ಆ ಕ್ರಿಯೋಜನೆಯಲ್ಲಿ 3 ಲಕ್ಷ ಅನುದಾನವನ್ನು ಕಾಯ್ದಿರಿಸಿಕೊಂಡಿದ್ವಿ. ಆದರೆ ಕಾಮಗಾರಿಯನ್ನು ಕಾಯ್ದಿರಿಸಿಕೊಂಡು ಪೂರ್ವದಲ್ಲಿ ಕಾಮಗಾರಿಗಳನ್ನು ಪರಿಶೀಲನೆ ಮಾಡಬೇಕಾಯಿತು. ನಾನು ಸ್ಥಳೀಯ ಸಿ ಎ ಬ್ಯಾಂಕ್ ಅಧ್ಯಕ್ಷರಾದಂತಹ ತಿಮ್ಮಪೂಜ್ಯರು ಅದರ ಬಗ್ಗೆ ಕಳೆದ 3 ವರ್ಷಗಳಿಂದ ಪ್ರಯತ್ನ ಪಡ್ತಾ ಇದ್ದರು. ನಾನು ಈ ಗ್ರಾಮ ಪಂಚಾಯತಿಗೆ ಬಂದು 1.5 ವರ್ಷ ಆಗ್ತಾ ಬಂತು. ಈ ಸಂದರ್ಭದಲ್ಲಿ ನನ್ನ ಗಮನಕ್ಕೆ ತಗೊಂಬಂದಾವಾಗ ನಾವು ಆ ಸೈಟನ್ನು ನೋಡಿತ್ತು. ಆ ಸೈಟ್ ನೋಡುವಾಗ ನಿಜವಾಗಿ ಆ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳದಂತಹ ಪರಿಸ್ಥಿತಿ ಇತ್ತು. ಆದರೂ ಪ್ರಥಮ ಹಂತದಲ್ಲಿ ನಾವು ನೋಡ್ಕೊಂಡು ಬಂದ್ವಿ. ಇನ್ನೊಂದು ಸಲ ನಾವು ತಿಮ್ಮಪೂಜಾರ ನೇತೃತ್ವದಲ್ಲಿ ಇನ್ನೊಂದು ಸಲ ಸೈಟಿಗೆ ಹೋಗಿ ಎಷ್ಟು ಜನ ರೈತರು ಇದಕ್ಕೆ ಬರ್ತಾರೆ ಅಂತೇಳಿ ಹೋದವಾಗ ನಾವು ಕೆಲವು ಜನ ಬರ್ತಾನೆ ಮುಂದೆ ಬರ್ತಾರೆ ಅನ್ನುವಂಥದ್ದು ನಮಗೆ ಮನದಟ್ಟಾಯಿತು. ಆ ನಂತರ ನಾವು ಮನದಟ್ಟ ಆದ ನಂತರ ಅವರದ್ದೆಲ್ಲ ಜಾಬ್ ಕಾರ್ಡ್ಗಳನ್ನು ಮಾಡಲಿಕ್ಕೆ ನಾವು ಅದು ಕಾಮಗಾರಿ ಪೂರ್ವದಲ್ಲಿ ನಾವು ಜಾಬ್ ಕಾರ್ಡ್ಗಳನ್ನು ಮಾಡಬೇಕಾಗುತ್ತೆ. ಅದರ ಪೂರ್ವ ತಯಾರಿಗಳನ್ನೆಲ್ಲ ಮಾಡಿಕೊಂಡ ನಂತರ ನಾವು ಕಾಮಗಾರಿಯನ್ನು ಪ್ರಾರಂಭ ಮಾಡಿದ್ದೇವೆ. ನಿಜವಾಗಿ ಒಂದು ಕ್ಲಿಷ್ಟಕರವಾದಂತಹ ಒಂದು ನೀರಾವರಿ ಕೃಷಿ ನೀರಾವರಿ ತೋಡದು ಅದನ್ನು ಕೈಗೆತ್ತಿಕೊಳ್ಳುವಾಗ ನಮಗೆ ಒಂದು ದೊಡ್ಡ ಸವಾಲೇ ಆಗಿತ್ತದು. ಆ ಎಲ್ಲ ಸವಾಲುಗಳನ್ನು ಮೀರಿ ಮೆಟ್ಟಿ ನಿಂತು ನಾವು ಕಾಮಗಾರಿಗಳನ್ನು ಪ್ರಾರಂಭ ಹಂತದಲ್ಲಿ ಹೋದವಾಗ ನಮಗೆ ಅದಕ್ಕೆಲ್ಲ ಯಶಸ್ಸನ್ನು ಒಂದರ ಒಂದ ಮೇಲೆ ಯಶಸ್ಸು ಆಯಿತು ನಮಗೆ. ಇದರಿಂದ ಪ್ರೇರಿತರಾಗಿ ನಮ್ಮಲ್ಲಿ ಇನ್ನೊಂದು ತೋಡಿನ ಕಾಮಗಾರಿನೂ ಅದರ ಕಂಟಿನ್ಯೂಷನ್ ಅಂತೆ ಅದರದ್ದು ಕಾಮಗಾರಿ ಪ್ರಾರಂಭ ಆಯಿತು. ಅದು ಅಲ್ಲದೆ ನಮ್ಮಲ್ಲಿ 2 ಕೆರೆಗಳನ್ನು ಹೂಳೆತ್ತುವಂಥದ್ದು ಕಾಮಗಾರಿ ಇದರಿಂದ ಪ್ರೇರಿತರಾಗಿದೆ ಅಂತೇಳಿ ಹೇಳಿ ಖುಷಿ ಆಗ್ತದೆ. ಸೊ ನಾವು ಅದಕ್ಕೆ 3 ಲಕ್ಷ ಅನುದಾನವನ್ನು ಇಟ್ಕೊಂಡು ಕಾಮಗಾರಿಯನ್ನು ಪ್ರಾರಂಭ ಆಯಿತು. ಸಾಧಾರಣ ನಮ್ಮಲ್ಲಿ 60 ಕೃಷಿಕರು ನಮ್ಮೊಟ್ಟಿಗೆ ಕೈ ಜೋಡಿಸಿದ್ದಾರೆ. ಇದರಲ್ಲಿ ಒಳ್ಳೆಯ ರೀತಿಯಲ್ಲಿ ಆಗಿದೆ. ಅದರಲ್ಲಿ ಇದು ನಮ್ಮ ವರಹಿ ನೀರು ಬರುವಂಥ ಕೆಲಸನೂ ಆಗಿದೆ. ಆ ವಿಚಾರದಲ್ಲಿ ರಾಜ್ಯ ಮಟ್ಟದಲ್ಲೆಲ್ಲ ಪ್ರಚಾರ ಆಗಿದೆ. ಹಾಗಾಗಿ ಇದರಿಂದ ಇನ್ನೂ ಹೆಚ್ಚು ಮನರೇಗದಲ್ಲಿ ಜನ ಹೆಚ್ಚೆಚ್ಚು ಇದರಲ್ಲಿ ಸೇರಿಕೊಳ್ಬೇಕು ಮತ್ತು ದುಡಿಯುವ ಕೈಗಳಿಗೆ ಇದರಲ್ಲಿ ಕೆಲಸ ಆಗುತ್ತೆ. ನಾವು ಗಂಡಸರಿಗೆ ಹೆಂಗಸರಿಗೆ ಸಮಾನ ವೇತನ ಇದೆ. ಅವರಿಗೆ ಕೆಲಸಕ್ಕೆ ಕೆಲಸವೂ ಆಯಿತು. ಕೃಷಿಕರಿಗೆ ಅವ್ರದ್ದೇ ಕೃಷಿ ಅಚ್ಚುಕಟ್ಟಲ್ಲಿ ಅವ್ರದ್ದೇ ಕೃಷಿ ಭೂಮಿ ಇದ್ದರಿಂದ ಇನ್ನು ಮುಂದಕ್ಕೆ ಅದು ಅವರಿಗೆ ಕೃಷಿ ಮಾಡಲಿಕ್ಕೆ ಅವಕಾಶ ಆಯಿತು. ಇದರ ಒಟ್ಟಿಗೆ 2015 ಹಣಕಾಸು ಅನುದಾನದಲ್ಲಿ ನಾವು ಒಂದು ಕಡೆ ಒಂದು ವೆಂಟೆ ಡ್ಯಾಮ್ ಮಾಡಬೇಕು ಅಂತೇಳಿ 8 ಲಕ್ಷ ಅನುದಾನವನ್ನು ಕಾದಿರಿಸಿಕೊಂಡಿದ್ದೇವೆ ಮೇಡಮ್. ಇದೊಂದು ಒಳ್ಳೆ ಕೆಲಸ ಆಗಿದೆ ಅಂತ ಹೇಳಿಕ್ಕೆ ತುಂಬಾ ಇಷ್ಟಪಡ್ತೇನೆ. ಲಾಕ್ಡೌನ್ ಸಮಯ ಬಚ್ಚಲ ತೋಡು ಕಾಲುವೆ ಹೂಳೆತ್ತುವಿಕೆಗೆ ಹೇಗೆ ಸಹಾಯಕಾರಿ ಆಯಿತು ಸರ್? ನಮಗೆ ಈ ಲಾಕ್ಡೌನ್ ಆದ ನಂತರ ಈ ಹಿಂದೆ ನಮ್ಮಲ್ಲಿ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಲ್ಲಿ ಸ್ವಲ್ಪ ನಮ್ಮಲ್ಲಿ ಕೂಲಿ ತುಂಬ ಜಾಸ್ತಿ ಇದೆ, ಕೂಲಿ ಕೇಳಿ ಕೂಲಿ ಪ್ರಕಾರ ಮಾಡೋದಾದರೆ. ಬಟ್ ಈ ಲಾಕ್ಡೌನ್ ಆಗಿರೋದ್ರಿಂದ ಅವರಿಗೆ ಕೆಲಸ ಇರಲಿಲ್ಲ. ನಿಜವಾಗಿ ಕೆಲಸ ಇರಲಿಲ್ಲ. ಸಂದರ್ಭಕ್ಕೆ ತುಂಬ ಕಷ್ಟ ಇತ್ತು, ಎಲ್ರಿಗೂ ಗೊತ್ತಿದ್ದಿದೆ. ಆದರೆ ಆ ಸಂದರ್ಭದಲ್ಲಿ ಅವರಿಗೆ ಕೆಲಸಕ್ಕೆ ಕೆಲಸವೂ ಆಯಿತು. ಅದರಲ್ಲಿ ಹೆಚ್ಚಿನವರು ಮಹಿಳೆಯರೇ ಬಂದಿದ್ದಾರೆ ಅಂತ ಹೇಳಿದ್ರೆ ತುಂಬ ಖುಷಿ ಆಗ್ತಾ ಇದೆ.
ಗ್ರಾಮಸ್ಥರಾದ ಅಡ್ವೊಕೇಟ್ ಮಂಜುನಾಥ್ ಗಿಳಿಯಾರ್ ಅವರು ಬಚ್ಚಲ ತೋಡು ಕಾಲುವೆ ಹೂಳೆತ್ತುವಿಕೆ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ. ನಮ್ಮ ಮೂಡುಗಿಳಿಯಾರ್ ಭಾಗದಲ್ಲಿ ಈ ವರ್ಷ ಒಂದು ದಾಖಲೆ ಕಾರ್ಯಕ್ರಮವನ್ನು ನಮ್ಮ ಊರಿನ ಗ್ರಾಮೀಣ ಮಹಿಳೆಯರು ಎಲ್ಲ ಸೇರಿ ಮಾಡಿದ್ದಾರೆ. ಅದರ ಬಗ್ಗೆ ನಮಗೆ ಬಹಳ ಖುಷಿ ಮತ್ತು ಹೆಮ್ಮೆ ಇದೆ. ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ನಮ್ಮ ಭಾಗದಲ್ಲಿ ಪ್ರತಿ ವರ್ಷ ಕೆಲಸ ಮಾಡ್ತಾರೆ. ನಮ್ಮ ಕೋಟಾ ಗ್ರಾಮ ಪಂಚಾಯತ್ನವರು ಆ ಒಂದು ಯೋಜನೆಯನ್ನು ಭಾಳ ಯಶಸ್ವಿಯಾಗಿ ನಮ್ಮ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಅನುಷ್ಠಾನ ಮಾಡಿದ್ದಾರೆ. ಆದರೆ ಈ ಬಾರಿ ಕೊರೋನಾ ಸಮಯ ಆದ್ದರಿಂದ ನಮ್ಮ ಗ್ರಾಮೀಣ ಜನರು ಒಂದು ಸಂಕಷ್ಟ ಪರಿಸ್ಥಿತಿಯಲ್ಲಿ ಇರುವುದರಿಂದ ಅವರಿಗೆ ಉದ್ಯೋಗವನ್ನು ಕೊಡಬೇಕು, ಅದರ ಜೊತೆಗೆ ಊರಿನ ಅಭಿವೃದ್ಧಿ ಆಗಬೇಕು ಮತ್ತು ಆ ಯೋಜನೆಯನ್ನು ಸದುಪಯೋಗ ಮಾಡಿಕೊಳ್ಬೇಕು ಅನ್ನುವ ಹಿನ್ನೆಲೆಯಲ್ಲಿ ನಮ್ಮ ಸುರೇಶ್ ಬಂಗೇರವರು, ಗ್ರಾಮ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿಯವರು, ನಮ್ಮ ಸಿ ಎ ಬ್ಯಾಂಕ್ ಅಧ್ಯಕ್ಷರಾದ ತಿಮ್ಮಪೂಜರವರ ನೇತೃತ್ವದಲ್ಲಿ ಬಹಳ ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನಾವು ಊರಿನಲ್ಲಿ ಏನಾದರೂ ಒಳ್ಳೆ ಕೆಲಸ ಮಾಡಿದರೆ ಖಂಡಿತ ಅದಕ್ಕೆ ಸಹಾಯ ಸಹಕಾರವನ್ನು ಕೊಡ್ತೇವೆ. ನಾನು ಈ ಒಂದು ಉದ್ಯೋಗ ಖಾತ್ರಿ ಯೋಜನೆ ಮಾಡುವ ಕೆಲಸ ಮಾಡ್ತಾ ಇದ್ದ ಅಲ್ಲಿನ ಸ್ಥಳೀಯ ಮಹಿಳೆಯರಿಗೆ ಒಂದು ದಿನದ ಕಾಫಿ ಅದರದ ಟಿಫಿನ್ ವ್ಯವಸ್ಥೆಯನ್ನು ನಾನು ಮತ್ತು ನನ್ನ ಗೆಳೆಯರಾದ ಮಹೇಶ್ ಶೆಟ್ಟರು ಸೇರಿ ಮಾಡಿದ್ದೇವೆ. ಒಳ್ಳೆ ಕೆಲಸ ಊರಿನಲ್ಲಿ ಆಗ್ತಾ ಇರುವಾಗ ನಾವು ಅದಕ್ಕೆ ಸಹಾಯ ಸಹಕಾರವನ್ನು ಕೊಡಲೇಬೇಕಾಗ್ತದೆ. ಮತ್ತು ಬಚ್ಚಲ ತೋಡು ಹೂಳೆತ್ತುವ ಕಾಮಗಾರಿ ಮಾಡಿದ್ರಿಂದಾಗಿ ನಮ್ಮ ಊರಿಗೆ ಬಹಳ ಅದು ಅನುಕೂಲ ಆಗಿದೆ. ನೆರೆ ಬಂದು ಆ ಪ್ರದೇಶ ಎಲ್ಲ ಕೊಳತು ಹೋಗ್ತಾ ಇತ್ತು. ಕೃಷಿ ಮಾಡೋದನ್ನೇ ಜನ ಹೆಚ್ಚು ಕಡಿಮೆ ಕೈಬಿಟ್ಟಿದ್ರು. ಇಡೀ ಒಂದು ಹೂಳೆತ್ತರದಿಂದಾಗಿ ಆ ಇಡೀ ಪ್ರದೇಶಕ್ಕೆ ಒಂದು ಚೈತನ್ಯ ಬಂದಿದೆ. ಆ ಒಂದು ಪ್ರದೇಶ ನೋಡಿದರೆ ನಮ್ಗೆ ಖುಷಿ ಆಗ್ತದೆ. ಇವತ್ತು ಯಾವುದು ಸರ್ಕಾರಿ ಯೋಜನೆಗಳನ್ನು ಅನುಷ್ಠಾನ ಮಾಡ್ತಾರೆ, ಮಾಡಿದರೆ ಇಷ್ಟೊಂದು ಆಪ್ಯಾಯಮಾನತೆಯಿಂದ ಮುತುವರ್ಜಿ ವಹಿಸಿ ಅದು ನಮ್ಮದೇ ಕೆಲಸ ಅಂತೇಳಿ ಮಾಡೋದು ಬಹಳ ಕಡಿಮೆ ನನ್ನ ಅನುಭವದ ಪ್ರಕಾರ. ಆದರೆ ಇಲ್ಲಿ ಅದು ಅಕ್ಕಪಕ್ಕದಲ್ಲಿ ಅಲ್ಲಿ ಕೆಲಸ ಮಾಡಿದವ್ರದ್ದೇ ಗದ್ದೆ ಇದೆ, ಅವ್ರದ್ದೇ ಕೃಷಿ ಇದೆ, ಅವ್ರದ್ದೇ ಮನೆ ಕೆಲಸ ಮಾಡುವ ಲೆಕ್ಕದಲ್ಲಿ ಮಾಡಿದ್ದಾರೆ. ಅದಕ್ಕೆ ನಮ್ಮ ಸ್ಥಳೀಯ ಯುವಕ ಮಂಡಲದವರು ಪ್ರತಿದಿನ ಅದರ ನಿಗಾ ವಹಿಸಿ ಅವರ ಹಿಂದೆ ಕೆಲಸ ಮಾಡಿದ್ದಾರೆ. ಅದು ಈ ಕಾರ್ಯಕ್ರಮ ಒಟ್ಟು ನಮ್ಮ ಊರಿನ ಜನರ ಒಂದು ರೀತಿ ಹಬ್ಬದ ಒಂದು ಸಂಭ್ರಮದ ರೀತಿಯಲ್ಲಿ ಆಗಿದೆ. ಎಲ್ಲರೂ ಪ್ರತಿದಿನ ಆ ಸ್ಪಾಟಿಗೆ ಹೋಗಿ ನೋಡ್ತಾ ಇದ್ದರು. ಮಾಧ್ಯಮದವರು ಬಂದರು, ಊರಿನ ಗಣ್ಯರು ಬಂದರು, ಕೃಷಿ ಈ ಕ್ಷೇತ್ರದಲ್ಲಿ ತನ್ನನ್ನು ತೊಡಗಿಸಿಕೊಂಡ ಅನೇಕ ಜನರು ಬಂದರು, ಅಧಿಕಾರಿಗಳು ಬಂದರು, ನಮ್ಮ ಸಿ ಎ ಬ್ಯಾಂಕ್ನವರು ಬಂದರು. ಹಾಗಾಗಿ ಅದೊಂದು ಅಭಿಯಾನದ ಥರ ನಡೆದು ನಮ್ಮ ಮನ್ರೇಗಾ ಯೋಜನೆ ಹೀಗೂ ಮಾಡ್ಬೋದು, ಜನರ ಪಾಲ್ಗೊಳ್ಳುವಿಕೆಯಿಂದ ಹೀಗೂ ಒಂದು ಅದನ್ನು ಯಶಸ್ವಿಯಾಗಿ ಮಾಡ್ಬೋದು ಅಂತ ಹೇಳಿ ಒಂದು ದಾಖಲೆ ಆಯ್ತು ಅಂತೇಳಿ ನನ್ನ ಭಾವನೆ. ಈ ಬಚ್ಚಲ ತೋಡು ಹೂಳೆತ್ತುವಿಕೆಯಿಂದ ನಿಮ್ಮ ಊರಿಗೆ ಏನೆಲ್ಲ ಉಪಕಾರ ಆಯಿತು ಅಂತ ಹೇಳ್ಬೋದಾ? ಇಂಥ ಕಾರ್ಯಕ್ರಮಗಳು ಎಲ್ಲ ಕಡೆ ಆಗಬೇಕು. ಹೆಚ್ಚಾಗಿ ನಮ್ಮ ಯುವಕ ಮಂಡಲದ ಥರ ಪ್ರತಿ ಊರಿನಲ್ಲಿ ಯುವಕರು ಇದ್ರ ಬಗ್ಗೆ ತೊಡಗಿಸಿಕೊಂಡ್ರೆ ಈ ಹಡಿಲು ಬಿದ್ದ ಗದ್ದೆಗಳಿರ್ಬೋದು, ಹೂಳು ತುಂಬಿದ ತೋಡುಗಳನ್ನಿರ್ಬೋದು, ಇದನ್ನೆಲ್ಲ ಕೆರೆಗಳನ್ನಿರ್ಬೋದು, ಎಲ್ಲ ಹೂಳೆತ್ತುವುದರ ಮೂಲಕ ನಮ್ಮ ಕೃಷಿಗೆ ಪುನರ್ಜನ್ಮ ಕೊಟ್ಟು ಅಂತರ್ಜಲವನ್ನು ಮತ್ತೆ ಕಾಪಾಡಿಕೊಳ್ಳುವಲ್ಲಿ, ಜನರನ್ನು ಕೃಷಿಯತ್ತ ಮುಖ ಮಾಡುವಲ್ಲಿ ಮತ್ತು ಸ್ವಾವಲಂಬಿ ಜೀವನವನ್ನು ಕಟ್ಟಿಕೊಳ್ಳುವಲ್ಲಿ ಇದು ಬಹಳ ಸಹಕಾರಿಯಾಗ್ತದೆ. ಇಂಥ ಕಾರ್ಯಕ್ರಮಗಳಿಗೆ ನಾವೆಲ್ಲ ಯಾವತ್ತೂ ಬೆಂಬಲವಾಗಿ ಖಂಡಿತ ನಿಲ್ತೇವೆ. ತಿಳುವಳಿಕೆಯುಕ್ತ ಇಂಥ ಗ್ರಾಮಸ್ಥರು ನಮ್ಮೂರಿಗೆ ಬೇಕಾಗುತ್ತೆ. ಈ ಹೂಳೆತ್ತುವಿಕೆ ಕೆಲಸಗಳು ಒಂದು ಸಲಕ್ಕೆ ಮಾಡಿ ನಿಲ್ಲಿಸೋದಲ್ಲ, ಎರಡು ಮೂರು ವರ್ಷಗಳಿಗೊಮ್ಮೆಯಾದರೂ ಮಾಡ್ತಾ ಇರಬೇಕಾಗುತ್ತೆ. ನಮ್ಮ ಜೊತೆ ಈಗ ಇನ್ನೋರ್ವ ಗ್ರಾಮಸ್ಥರು, ಯುವಕ ಮಂಡಲದ ಅಧ್ಯಕ್ಷರು ರಾಘವೇಂದ್ರ ಕುಂದರೆ ಅವರು ಇದ್ದಾರೆ. ನಮ್ಮ ಊರು ನಮ್ಮ ಹೆಮ್ಮೆ ಅಂತಿದ್ದಾರೆ, ಅವರ ಮಾತುಗಳಿಗೊಮ್ಮೆ ಕಿವಿಯಾಗೋಣ. ನಮ್ಮ ಯುವಕ ಮಂಡಲದ ಅದೇ ಉದ್ದೇಶ ಅಷ್ಟೇ, ಯಾರು ಈ ಊರಲ್ಲಿ ಒಳ್ಳೆ ಕೆಲಸ ಮಾಡ್ತಾರೆ ಅವ್ರಿಗೆ ಖಂಡಿತ ಸಪೋರ್ಟ್ ಮಾಡಬೇಕೆನ್ನುವುದೇ ನಮ್ಮ ಧ್ಯೇಯ. ನಮ್ಮ ಊರಿಗೆ ಇಂಥ ಮನರೇಗಾ ಯೋಜನೆ ಬಂದಾಗ ನಮಗೆ ತುಂಬ ಖುಷಿಯಾಯಿತು. ಯಾಕಂದರೆ ಇಂಥ ಕಾರ್ಯಕ್ರಮವನ್ನು ನಾನು ಹಿಂದೆಂದೂ ನೋಡಲಿಲ್ಲ. ಮಹಿಳಾ ಮತ್ತು ಪುರುಷರ ನಿರಂತರ 29 ದಿನಗಳ ಈ ಕಾರ್ಯಕ್ರಮವನ್ನು ನಡೆಸಿದ್ದಾರೆ ಮತ್ತು 3 ಕಿಲೋಮೀಟರ್ ಉದ್ದದ ತೋಡುಗಳನ್ನು ಸ್ವಚ್ಛಗೊಳಿಸಿ ನಮ್ಮ ಊರು ನಮ್ಮ ಹೆಮ್ಮೆ ಎನ್ನುವ ನನಗೆ ತುಂಬ ಖುಷಿಯಾಯಿತು. ನಮ್ಮ ಯುವಕ ಮಂಡಲ ದಿನ ನಾವು ನೋಡ್ತಾ ಇದ್ದೀವಿ, ಅಲ್ಲಿನ ಕಾರ್ಯವನ್ನು ಚಾಚು ತಪ್ಪದೆ ಒಂದು ಚೂರು ಬಿಡದೆ ನೋಡ್ತಾ ಇದ್ದೀವಿ. ಆ ಕಾರ್ಯವನ್ನು ನೋಡಿ ನಮಗೂ ಅಲ್ಲಿ ಕೆಲಸ ಮಾಡಬೇಕಂತ ಹುಮ್ಮಸ್ಸು ಬಂತು. ಈ ಊರಿಗೆ 35 ಆಯಿತು, ಇನ್ನೂ ಯಾವುದೇ ಒಂದು ಸರ್ಕಾರಿ ಕಾಮಗಾರಿ ಬರದೆ, ಯಾಕಂದರೆ ನಾನು ನೋಡಿದಂಗೆ ಇಂಥ ಮನರೇಗಾ ಯೋಜನೆ ಇತ್ತಂತ ಗೊತ್ತಾಗಿದ್ದೆ ನನಗೆ ಈ ವರ್ಷವೇ ಸರಿ. ಯಾಕಂದರೆ ನನಗೊಂದು ಭಾರಿ ಖುಷಿಯಾಯಿತು. ಮೊದಲು ನಮ್ಮ ಹೊಲ ಗದ್ದೆಗಳೆಲ್ಲ ಕೊಳ್ತು ಹೋಗ್ತಿತ್ತು, ಅಂಥದ್ರಲ್ಲಿ ನೀರಿನ ಮಟ್ಟ ಏರಿಕೆ ಆಯಿತು.
ನಮ್ಮ ಬಾವಿ ಹೊಲ ಹೊಲಕ್ಕೆ ಒಂದು ಸ್ವಲ್ಪ ತಂಪಾಯಿತು ಅಂತ ಹೇಳ್ತಾ ಇದ್ದೀನಿ. ದುಡಿಯುವ ಕೈಗಳಿಗೆ ಕೆಲಸ ಕೊಟ್ಟಿದ್ದು ಮತ್ತೂ ಖುಷಿಯಾಯಿತು. ಮತ್ತು ಮಹಿಳಾ ಸ್ವಾವಲಂಬಿ ಯೋಜನೆ ಅಂತ ಹೇಳ್ತಾರಲ್ಲ, ಅಂದರೆ ಈ ಕೊರೋನಾ ಟೈಮಲ್ಲಿ ಬಂದು ಅವರಿಗೆ ಒಂದು ದುಡಿಯುವ ಕೈಗಳಿಗೆ ಕೆಲಸ ಸಿಕ್ಕಿದ್ದು ತುಂಬ ಖುಷಿಯಾಯಿತು. ಈ ಹೂಳೆತ್ತುವಿಕೆ ಸಮಯದಲ್ಲಿ ಕೆಲಸಗಾರರಿಗೆ ನೀವು ಯಾವ ರೀತಿಯ ಸಹಕಾರ ಕೊಟ್ಟಿದ್ದೀರಿ? ನಾವು ಒಂದು 60 ಜನರಿಗೆ ಮಾಸ್ಕ್ ವ್ಯವಸ್ಥೆಯನ್ನು ಮಾಡಿದ್ವಿ. ಅದು ಯಾಕಂದರೆ ಅಲ್ಲಿ ನಮ್ಮ ಕೊರೋನಾ ಟೈಮ್ ಅಲ್ಲಿ ಯಾರಿಗೂ ರೋಗ ಹರಡದಂತೆ ನಾವು ಮುನ್ನೆಚ್ಚರಿಕೆ ಕ್ರಮವನ್ನು ಮಾಡಬೇಕಂತ ಮನಸ್ಸಿಗೆ ಬಂದು ಮಾಸ್ಕನ್ನು ನೀಡಿದ್ವಿ, ಹಾಗೆ ಉಪಹಾರ ವ್ಯವಸ್ಥೆಯನ್ನು ಒಂದಿನ ಮಾಡಿದ್ವಿ. ಇಂತಹ ಕೆಲಸಗಳಲ್ಲಿ ಊರಿಗೆ ಊರೇ ಜೊತೆಯಾದರೆ ಎಂತಹ ಅಸಾಧ್ಯ ಕೆಲಸವನ್ನಾದರೂ ಸಾಧ್ಯವಾಗಿಸಬಹುದು ಅನ್ನೋದಕ್ಕೆ ಬಚ್ಚಲ ತೋಡು ಹೂಳೆತ್ತುವಿಕೆಯೇ ಸಾಕ್ಷಿ. ಈ ಕಾರ್ಯದಲ್ಲಿ ಭಾಗಿಯಾದವರಲ್ಲಿ ಮಹಿಳೆಯರೇ ಹೆಚ್ಚು. ಸ್ವಚ್ಛಗೊಂಡ ಬಚ್ಚಲ ತೋಡು ಕಾಲುವೆಯಲ್ಲಿ ಈಗ ನೀರು ಸರಾಗವಾಗಿ ಹರಿದು ಕಂಗೊಳಿಸುವುದನ್ನು ನೋಡುವಾಗ ಎಲ್ಲರಲ್ಲೂ ಒಂದು ಸಾರ್ಥಕ್ಯ ಭಾವನೆ. ನನ್ನ ಹೆಸರು ವಿಶಾಲಾಕ್ಷಿ ಅಂತ, ನಾನು ಕೋಟ ಪಂಚಾಯತ್ ಮೆಂಬರ್. 30-35-40 ವರ್ಷದಿಂದ ಹೂಳು ಬಿದ್ದ ತೋಡನ್ನು ಎತ್ತಿ ಅದರಲ್ಲಿ ಮರ ಸೀಸ್ದೋಡೋ ಬಾಟ್ಲಿ ಓಡೋ ಸಿಕ್ಕಾಪಟ್ಟಿ ಎಲ್ಲ ಬಿದ್ದು ನೀರು ಹೋಯ್ದೆ, ಬೆಳೆ ಎಲ್ಲ ನಾಶ ಆಗಿ 30-35 ವರ್ಷದಿಂದ ಸ್ವತಂತ್ರ ಬೆಳೆಯಿಲ್ಲ, ಕೊಳೆದು ಹೋಗ್ತಾ ಇತ್ತು. ಉದ್ಯೋಗ ಖಾತೆ ಕೆಲಸ ಇದ್ದುದರಿಂದ ಈ 50 ಜನರನ್ನು ಕೆಲಸಕ್ಕಿಟ್ಟುಕೊಂಡು ಎಲ್ಲ ಕೃಷಿಕ್ರಿಯೆ ಆ ಕೆಲಸ ಮಾಡಿ ನಮ್ಮ ಬೇಸಾಯಲ್ಲಿ 3 ಬೆಳೆ ಬೆಳಿಬಹುದು. ಸುಗ್ಗಿ, ಕಾತಿ, ಕೊಳಕಿ ಅಂಥೇಳಿ ನೀರಿದ್ದರೆ ತುಂಬ ಒಳ್ಳೆಯದು. ಕುಡಿಯೋ ನೀರು ತುಂಬ ಕಡಿಮೆ ಆಗ್ತಾ ಇದೆ, ಅಂತರ್ಜಲ ಮಟ್ಟ ಜಾಸ್ತಿ ಆಗೋದ್ರಿಂದ ಕುಡಿಯೋ ನೀರಿನ ಮಟ್ಟ ಜಾಸ್ತಿ ಆಗಿದೆ. ಹರಿಯೋ ನೀರು ಬತ್ತಾ ಇದ್ದರೆ ನಮ್ಮ ಬೆಳೆ ಒಳ್ಳೆ ಆಗ್ತಾ ಇದೆ, ಮತ್ತು ವರೈ ನೀರು ಬಂದದರಿಂದ ತುಂಬ ಅನುಕೂಲ ಆಗಿದೆ. ಈ ತೋಡು ಬಿಡಿಸೋದರಿಂದ ವರೈ ನೀರು ಸಹ ನಮ್ಮ ಊರಿಗೆ ಬಂದಿದೆ. ಆದ್ದರಿಂದ ನಾವು ಧಾನ್ಯ, ಕರ್ಗುಂಜಿ, ನೆಲಗಡ್ಲೆ, ಉದ್ದ, ಅವಳಿ, ಹೊರೋಳಿ, ಹೆಸರು ಇಂಥ ಧಾನ್ಯವನ್ನೆಲ್ಲ ಬೆಳೀತಾ ಇದ್ದೇವೆ. ಈ ತೋಡು ಮುಚ್ಚಿದ್ರಿಂದ ನಮ್ಗೆ ಯಾವ ಬೆಳೆಯೂ ಬೆಳೆಯೋಕೆ ಆಗ್ತಿರಲಿಲ್ಲ. ಈ ಹೂಳೆತ್ತುವುದರಿಂದ ನಮ್ಮೂರಲ್ಲಿ ತುಂಬ ಬೆಳೆ ಬೆಳೆಯಬಹುದು. ಬೇಸಾಯದಲ್ಲಿ ಗೆದ್ದೆ ಕೊಳೆದು ಹೋಗೋದು ಇಲ್ಲ, ನೀರು ತೋಡಿನಲ್ಲಿ ಹರಿದು ಹೋಗ್ತದೆ. ನಮ್ಮ ಬೇಸಾಯ ತುಂಬ ಒಳ್ಳೆದಾತಂತ ನಾವು ಹೆಮ್ಮೆ ಪಡ್ತಾ ಇದ್ದೀವಿ. ಯಾವತ್ತೂ ಕಾಣದ ವಾರಾಹಿ ನೀರು ಸ್ವಚ್ಛಗೊಂಡ ಈ ಕಾಲುವೆಯಲ್ಲಿ ಹರಿದು ಬಂದಾಗ ಊರವರ ಸಂತಸಕ್ಕೆ ಪಾರವೇ ಇಲ್ಲ. ಈ ಸ್ವಚ್ಛತೆಯಲ್ಲಿ ದುಡಿದ ಇನ್ನೋರ್ವ ಮಹಿಳೆ ಲಕ್ಷ್ಮಿಯವರು ಏನ್ ಹೇಳ್ತಾರೆ ಕೇಳೋಣ. ನಾನು 4-5 ವರ್ಷದಿಂದ ಉದ್ಯೋಗ ಖಾತೆಯಿಂದ ಸೌಲಭ್ಯ ಪಡ್ಕೊಂಡ್ಕಂದೇಳಿ ಬಹಳ ಆಸೆಯಿಂದ ಎಷ್ಟೋ ಉದ್ಯೋಗ ಖಾತೆಯಿಂದ ಅಧ್ಯಕ್ಷರು ಇವರೆಲ್ಲ ಬಂದಲ್ಲ ಕೇಂತ ಇದ್ದೆ, ಮನೆಗೆಲ್ಲ ಪಡ್ಕೊಂಡಿತ್ತ. ಆದ್ರೂ ಊರಿಗ ಏನು ಮಾಡ್ಲಿಕ್ಕೆ ಆಗಲಿಲ್ಲ ಅಂದಳಿ. ನಾವು ಸಂಘದಲ್ಲೆಲ್ಲ ನಾವು ಒಂದು ಟೀಮ್ ಮಾಡುವ ಅಪ್ಡಿಯ ಮಾಡುವ ಅಂತ ಎಷ್ಟೋ ಜನ ಎಷ್ಟೋ ಸರಿ ಹೇಳ್ತಾ ಇದ್ದೆ. ನಾವು ಕೆಲಸ ನಮ್ಮ ಗದ್ದೆ ಹತ್ತಿರದರೆ ಅಥವಾ ನಾವೆಲ್ಲ ಕೃಷಿಕರಾದ್ರಿಂದ ಎಲ್ಲರೂ ಸಹ ನಮ್ಮ ಮನೆ ಕೆಲಸ ಅಂದೇಳಿ ನಾವು ಮಾಡಿದ್ ಬಿಟ್ರೆ ಹೊರಗಿನ ಕೆಲಸ ಅಂದ್ ಮಾಡ್ಲಿಲ್ಲ. ಎಲ್ಲರಿಗೂ ಬೆಳಿಗ್ಗೆ ಆಗುವುದು ಎಷ್ಟೊತ್ತಿಗೆ, 7:30 ಹೋಗುದು ಎಷ್ಟೊತ್ತಿಗೆ, ಒಂದಷ್ಟು ತವಕ ಕೆಲಸದಲ್ಲ. ಈಗ ಕೆಲಸ ನಿಂತ ಮೇಲೆ ಸಹ ಅದೇ ಒಂದು ಕೆಲಸ ಇಲ್ಲಲ್ಲ ಅಂದ ಬೇಜಾರು. ಈ 100 ದಿನ ಕೆಲಸ ಕೊಡೋದ್ರಿಂದ ಇನ್ನು 105 ದಿವಸ ಮಾಡಿದ್ರು ನಮ್ಗೆ ಒಳ್ಳೇದಾಗ್ತದೆ ನಮ್ಮ ಮನಸ್ಸಿಗೆ. ಅಥವಾ ಈ ವರ್ಷ ಮಾಡಿತ್ತು, ಈಗ ಮುಂದಿನ ವರ್ಷ ಅದರ ರಿಸಲ್ಟ್ ಎಂತೂ ಗೊತ್ತಿಲ್ಲ. ಇನ್ನು ಬೇಸಾಯ ಇನ್ನು ಇನ್ನು ಹುಳ ಎತ್ತಿತ್ತಷ್ಟೇ, ಇನ್ನು ಮುಂದಿನ ವರ್ಷ ರಿಸಲ್ಟ್ ಹೆಂಗೆ ಹತ್ಕೊಂಡು ಮುಂದಿನ ಕೆಲಸ ಮಾಡೋ ನಾವು ಮಾತಾಡ್ಕೊಂಡು ಇತ್ತು. ಇನ್ನು ಅಥವಾ ಈ ತೋಳು 1 ಮಾಡಿ ಬಿಡುವುದಲ್ಲ, ಇನ್ನು ಪಂಚವಾರ್ಷಿಕ ಯೋಜನೆ ಅಂದಳಿ ಮಾಡಿ 5 ಅದೇ ಕೆಲಸನ ಪುನಃ ರಿಪೀಟ್ ಮಾಡೋದಿದ್ರೆ ಆ ತೋಡು ಆ ಥರ ಇರತ್ತೆ. ನಮಗೆ 30-40 ವರ್ಷದಿಂದ ನಾವು ಆ ತೋಡನ್ನು ಮುಟ್ಟದೆ ಈಗಾಯ್ತಲ್ಲ, ಈಗ ಮಾಡೋಕೆ ನಮ್ಗೆ ಎಷ್ಟು ಕಷ್ಟ ಆಯಿತು. 5 ಅದನ್ನು ನಾವು ಸರಿ ಮಾಡ್ತಾ ಹೋದಿದ್ರೆ ಆ ತೋಡು ನಮ್ಮ ಮುಂದಿನಗೆ ನಮ್ಮ ಮಕ್ಕಳ ಕಾಲಕ್ಕೂ ಆ ತೋಡಾಗಿ ಇರುತ್ತೆ. ಈಗ ತೋಡಂದ್ರೆ ಎಂತ ಕೇಂತ್ರ, ಈಗ ಹೊಳೆ ಮಾತ್ರ ಇತ್ತು, ಸಮುದ್ರ ಇತ್ತು, ಬಿಟ್ರೆ ತೋಡಂದು ಇರಲಿಲ್ಲ. ನಮಗೂ ಸಹ ಹೋಗುವಾಗ ಬಚ್ಚಲ್ ತೋಡಂದ್ರೆ ಎಂತ ಅಂದ್ ಗೊತ್ತಿರಲಿಲ್ಲ. ಈಗ ಅಂದ್ರೆ ತೋಡ ಆ ಕೆಲಸ ಮಾಡೋಲ್ಲ, ಒಂದು 50 ಜನ ಸೇರಿ ಮಾಡೋದ್ರಾಗ ಒಂದು ಒಗ್ಗಟ್ಟಿನಲ್ಲಿ ಎಷ್ಟು ಖುಷಿ ಇತ್ತಂದ್ರೆ ಎಲ್ಲರೂ ಊರಿನವರೆಲ್ಲ ಮಾಡಿ ಒಂದು ಸಪೋರ್ಟ್ ಕೊಡೋದಕ್ಕೋ ಅಥವಾ ಒಂದು ನಮ್ಗೆ ಊಟ ತಿಂಡಿ ಟಿಫಿನ್ ಮಾಡೋದಕ್ಕೋ ಅಥವಾ ಈ ಸರಿ ನಾವೀಗ ಬೇಸಾಯ ಹಾಗೆ ಇಷ್ಟು ವರ್ಷದಕ್ಕಿಂತ ಬೇರೆ ವಿಧಾನವೇ ಬಳಸಿತ್ತೆ. ಈಗ ಮೊದಲು ನಾವು ಒಟ್ಟು ಬಿತ್ತಿ ಬತ್ತಾ ಇತ್ತ ಆದ್ರೆ ಆಯ್ತು, ಇಲ್ಲದಿದ್ರಿಲ್ಲ ಅಂದೇಳಿ. ಈ ವರ್ಷ ಹೊಳೆ ಬದಿ ಗೆದ್ದಿ ಸಹ ಕೆರೆ ಹತ್ತಿರದ ಗೆದ್ದಿ ಸಹ ಲಾಯ್ಕ್ ಮಾಡಿ ಬಿತ್ತಿ 2 ಸರಿ ಬಿತ್ತಿ ಹೂಡಿ ಶ್ರೀ ಪದ್ಧತಿ ತರವೇ ಬೀಜನ್ನೇ ಬಿತ್ತದ್ದು ನಾವು ಬಿತ್ತಿ ಆ ಗೆದ್ದೆಲ್ಲ ಮಾಡಿ ತಿನ್ ಮುಂದಿನ ವರ್ಷ ಅದೇ ತರ ಆದಿದ್ರೆ ನೀರು ವರೈ ನೀರು ಬಂದದಿದ್ರೆ ನಮ್ಮ ಊರು ಬೆಳೆ ತೆಗೋಕೆ ನಮ್ಗೆಲ್ಲರಿಗೂ ಇಷ್ಟ ಇತ್ತು. ಅಂತೂ ಮೂಡುಗಿಳಿಯರ ಊರಿನಲ್ಲಿ ಮತ್ತೊಮ್ಮೆ ಹರುಷ ಹುಮ್ಮಸ್ಸು ತುಂಬಿದೆ. ಎಲ್ಲದಕ್ಕೂ ಕಾರಣ ಬಚ್ಚಲ ತೋಡು ಕಾಲುವೆಯ ಹೂಳೆತ್ತುವಿಕೆ. ಇಂಥದ್ದೊಂದು ಕಾರ್ಯದ ಹಿಂದಿರುವ ದೊಡ್ಡ ಶಕ್ತಿ ತಿಮ್ಮಪೂಜಾರಿಯವರು. ಈ ಕನಸನ್ನ ನನಸು ಮಾಡಲು ಅವರು ಹಲವು ವರ್ಷಗಳಿಂದ ಗ್ರಾಮ ಪಂಚಾಯತ್ನ ಹಿಂದೆ ಬಿದ್ದಿದ್ರು. ಪಿಡಿಒ ಸಹಕಾರದಿಂದ ಕೊನೆಗೂ ಅದಕ್ಕೆ ಗಳಿಗೆ ಕೂಡಿ ಬಂತು ಅಂತ ಅವರು ಹೇಳ್ತಾರೆ. ಹೇಗಾಯ್ತು ಈ ಬಚ್ಚಲ ತೋಡು ಹೂಳೆತ್ತುವಿಕೆ?
ಅವರ ಮಾತಲ್ಲೇ ಕೇಳೋಣ. ಸಾರ್ವಜನಿಕ ಜೀವನದಲ್ಲಿ ಪರಸ್ಪರ ಈ ಸಂಘಟನೆಯ ಮೂಲಕ ಕೆಲಸ ನಿರ್ವಹಿಸುವುದಂದರೆ ನನಗೆ ಭಾಳ ಇಷ್ಟ. ಇತ್ತೀಚಿನ ವರ್ಷದಲ್ಲಿ ನಮ್ಮ ರೈತರ ಅಭಿಪ್ರಾಯದಂತೆ ಈ ಬಚ್ಚಲು ತೂಗಳನ್ನು ಹೂಳೆತ್ತಬೇಕು ಅಂತ ಹೇಳುವಂಥದ್ದು ಕೆಲವರು ಅಭಿಪ್ರಾಯ ಕೊಟ್ಟರು. ಇದು ಅವರು ಹೇಳಿರುವಂಥದ್ದು ಸತ್ಯ, ಅದು ಮಾಡಲೇಬೇಕಂತೇಳಿ ಹೇಳಿ ನಾನು ಕಳೆದ 3-4 ವರ್ಷದಿಂದ ಈ ವಾರ್ಡ್ ಸಭೆ ಗ್ರಾಮ ಸಭೆಗೆ ಮನವಿಯನ್ನು ಕೊಟ್ಟಿದ್ದೆ. ಆದರೆ ಹಿಂದಿನ ಪೀಡಿಯೋಗಳು ಅಷ್ಟೊಂದು ಮುತುವರ್ಜಿಯನ್ನು ವಹಿಸಿರಲಿಲ್ಲ, ಬೇರೆ ಬೇರೆ ಸಮಸ್ಯೆ ಇದೆ. ಆವತ್ತು ಬಹುಶಃ 100 ಚಿಲ್ಲರೆ ಏನೋ ಅದನ್ನು ದಿನಗೂಲಿ ಇದ್ದಿತ್ತು, ಇವತ್ತು ಅದು ಸ್ವಲ್ಪ ಮಟ್ಟಿಗೆ ಜಾಸ್ತಿ ಮಾಡಿದ್ದಾರೆ. ಅದರಿಂದ ಸ್ವಲ್ಪ ಜನರು ಸಹ ಇದರಿಗೆ ಭಾಗವಹಿಸ್ತಾರೆ ಎನ್ನುವಂಥದ್ದನ್ನು ಮನಗಂಡೆ. ಈಗಿನ ಪೀಡಿಯವರಿಗೆ ನಾನು ಒಂದು ದಿವಸ ಹೋಗಿ ಮನದಟ್ಟು ಮಾಡಿದೆ, ಇದೊಂದು ಆಗಬೇಕು, ಇದು ಆದದಿದ್ದರೆ ಬಹುಶಃ ಒಂದು 150-175 ಎಕರೆ ಜಮೀನಿನಲ್ಲಿ ಬೇಸಾಯಕ್ಕೆ ಅನುಕೂಲ ಆಗ್ತದೆ. ಆ ಬೇಸಾಯಗಾರರು ಬಹುಶಃ ಒಂದು ಬೆಳೆ ಬೆಳೆಯುವಲ್ಲಿ 2 ಬೆಳೆ ಬೆಳೀತಾರೆ. ಹಾಗೆ ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ, ಆ ಕುಡಿಯುವ ನೀರಿನ ಸಮಸ್ಯೆಯು ಪರಿಹಾರ ಆಗ್ತದೆ. ನಿಮ್ಮ ಪಂಚಾಯತಿಗೂ ಸಹ ಕುಡಿಯುವ ನೀರಿನ ಒಂದು ಸಮಸ್ಯೆ ಪರಿಹಾರ ಕಂಡದಿದ್ದರೆ ನಿಮಗೊಂದು ಯೋಜನೆ ಇಂಪ್ಲಿಮೆಂಟ್ ಆದಾಗ ಆಗ್ತದೆ ಅಂತೇಳುವಂಥದ್ದನ್ನು ಮಂದಟ್ ಮಾಡಿದೆ. ಪಿ ಡಿ ಅವರು ನೋಡುವ ಅಂತ ಹೇಳಿ ಬಹಳ ಇಂಟ್ರೆಸ್ಟ್ನಿಂದ ಬಂದರು. ಬಹುಶಃ ಮಧ್ಯಾಹ್ನ 2 ಗಂಟೆಗೆ ಅವರು ಹೊರಟು ಬಂದಿದ್ದಾರೆ. ಪಿ ಡಿ ಓ ಅವರು ಮೊದಲು ಬಚ್ಚಲ ತೋಡು ನೋಡಿದಾಗ ಯಾವ ರೀತಿ ಪ್ರತಿಕ್ರಿಯಿಸಿದ್ರು ಸರ್? ಬಚ್ಚಲ ತೋಡು ಕಾಲುವೆ ಏನಿದೆಯೋ ಅದರ ಉದ್ದಗಲಕ್ಕೂ ನಾವು ಕರ್ಕೊಂಡು ಹೋದೆ. ಅಲ್ಲಿಯ ವಾತಾವರಣ ಮಾತ್ರ ಅವರಿಗೆ ಬಹಳ ಬೇಸರ ಆಯಿತು. ಇದು ತೋಡು ಅಂತ ಹೇಳಿ ನಾವು ಹೇಳಬೇಕೇ ವಿನ ತೋಡಿನ ರೂಪ ಇಲ್ಲ. ಅದು ಯಾವ ರೀತಿ ಇತ್ತು ಅಂತ ಹೇಳಿದರೆ ಕೆಲವು ಭಾಗದಲ್ಲಿ ಹನೆ ಮರ ತೋಡಿನ ಮಧ್ಯದಲ್ಲಿ ಬೆಳೆದಿದೆ, ಕೆಲವು ಭಾಗದಲ್ಲಿ ನೇರಳೆ ಮರ, ಹಾಗೆ ಕಾರೆ ಮುಳ್ಳು, ಬೇರೆ ಬೇರೆ ಮುಳ್ಳಿನ ಗಿಡ ಬೆಳೆದು ಹಾಗೆ ಬೀಳು ಇದೆಲ್ಲ ಹಬ್ಬಿ ಆ ತೋಡು ಅಂತ ಹೇಳುವಂಥದ್ದಿಲ್ಲ. ಇನ್ನೊಂದು ಸಮಸ್ಯೆ ಇದೆ, ನಮ್ಮ ಈ ಭಾಗದಲ್ಲಿ ಕೆಲವೊಬ್ಬರು ರೈತರು ಆ ಹೊಂಡದ ತಾರಿನಲ್ಲಿ ಬೇಸಾಯ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಅದನ್ನು ಕೊಜೆ ಮಣ್ಣಿಗೆ ಸೇರ್ ಮಾಡಿದ್ದಾರೆ. ಆ ಕೊಜೆ ಮಣ್ಣು ತಗೊಂಡು ಹೋದವರು ತಗೊಂಡು ಹೋಗುವ ಅನುಕೂಲಕ್ಕಾಗಿ ಆ ತೋಡಿಗೆ ಆ ಕಾಲುವೆಗೆ ಮಣ್ಣನ್ನು ಹಾಕಿರ್ತಾರೆ. ಆದರೆ ಮೇ ತಿಂಗಳಲ್ಲಿ ಮಳೆ ಬರುವಾಗ ಆ ಮಣ್ಣನ್ನು ತೆಗೆಯುವ ಅಭ್ಯಾಸ ಇಲ್ಲ. ಹೀಗೆ ಆ ಮಣ್ಣು ತುಂಬಿ ಲೆವೆಲ್ಲಾಗಿ ನೀರು ಹೋಗುವಂಥದ್ದು ಬಂದಾಗಿದೆ. ಇದು ಬಂದಾದದ್ರಿಂದ ನಮ್ಮ ಎಲ್ಲರ ಅಭಿಪ್ರಾಯದ ಪ್ರಕಾರ ಆ ನೀರು ಹೋಗೋದು ಬ್ಲಾಕ್ ಆಗಿ ರೈತರಿಗೆ ಏನು ಮಳೆಗಾಲದಲ್ಲಿ ಬೇಸಾಯವನ್ನು ಮಾಡ್ತಾರೋ ಅದು ನೆರೆಯಿಂದ ಮೊದಲು ಅದು ಕೊಳತು ಹೋಗುವಂಥದ್ದನ್ನು ನಾವು ಕಂಡುಕೊಂಡಿದ್ದೇವೆ. ಹಾಗೆ ಒಂದಷ್ಟು ಮಂದಿ ಬೇಸಾಯ ಮಾಡೋದನ್ನು ನಿಲ್ಲಿಸಿದ್ದಾರೆ. ನಾನು ಚಿಕ್ಕವನಿರುವಾಗ ಈ ತೋಡನ್ನು ನೋಡಿದೆ. ನಾವು ಚಿಕ್ಕವರಿರುವಾಗ ಆವತ್ತಿನ ಒಂದು ಶಾಲೆ ಹೋಗುವ ಜೀವನದ ವ್ಯವಸ್ಥೆಯೇ ಬೇರೆ. ಬೆಳಗ್ಗೆ ದನ ಅಥವಾ ಹೋರಿಯನ್ನು ಇದು ಮಾಡುವಂಥದ್ದು. ಈ ಬಚ್ಚಲು ತೋಡನ್ನು ಎರಡೂ ಕಡೆಗಳಲ್ಲಿ ನಾವು ಮೇಯಿಸ್ತಾ ಇದ್ದೇವೆ. ಆವಾಗ ಬಚ್ಚಲು ತೋಡನ್ನು ಜನರೇ ಮೇಂಟೈನ್ ಮಾಡ್ತಾ ಇದ್ದಾರೆ. ವರ್ಷದಲ್ಲಿ 2 ಬಾರಿ ಅಂಚನ್ನು ದೊಡ್ಡದಾಗಿ ಮಾಡಿ ಅದರ ಮಧ್ಯದಲ್ಲಿರ್ತಕ್ಕಂಥ ಮಣ್ಣನ್ನು ಬಹಳ ಎತ್ತರಕ್ಕೆ ಏರಿಸಿ ಅದರ ಕಾಲುವೆ ಆ ಬಚ್ಚಲು ತೋಡನ್ನು ಮೇಂಟೈನ್ ಮಾಡುವಂಥ ವ್ಯವಸ್ಥೆ ರೈತರೇ ಮಾಡ್ತಾ ಇದ್ದಾರೆ. ಬಹುಶಃ 40-45 ವರ್ಷದಿಂದ ಸರ್ಕಾರದಿಂದ ಯಾವುದೇ ಯೋಜನೆ ಬರಲಿಲ್ಲ. ಹಾಗೆ ರೈತರು ಸಹ ಅದನ್ನು ಕೆಲಸ ಸ್ವಲ್ಪ ಸರಳೀಕರಣ ಮಾಡಿಕೊಂಡು ಸಾರ್ವಜನಿಕ ಹೆಲ್ಪ್ ಆಗುವಂಥ ಈ ಒಂದು ಹೆಜ್ಜೆ ಇಟ್ಟದ್ದು ಕಡಿಮೆ ಇದೆ. ಕಳೆದ 3 ವರ್ಷದ ಪ್ರಯತ್ನದ ಫಲ ಈಗಳಿಂದ ಪಿ ಡಿ ಓ ಅದಕ್ಕೆ ಸಹಕಾರಿಯಾಗಿ ನಮಗೆ ಜಿಲ್ಲಾ ಪಂಚಾಯತಿಯಿಂದ ಅನುಮೋದನೆಗೆ ಒಳಪಟ್ಟು ಕ್ರಿಯೋಜನೆಯನ್ನು ಮಾಡಿಕೊಂಡು ನಮಗೆ ಎಷ್ಟು ಜನ ಮಾಡ್ತೀರಿ ಅವ್ರನ್ನೆಲ್ಲ ಒಟ್ಟು ಸೇರಿಸಿ ಅಂತ ಹೇಳುವಂಥದ್ದನ್ನು ಒಂದು ದಿವಸ ಕರೆ ಕೊಟ್ಟರು. ನಿಮ್ಮ ಊರಿನವರ ಉತ್ತೇಜನ ಈ ಕೆಲಸಕ್ಕೆ ಹೇಗಿತ್ತು? ಎಲ್ಲ ಕೃಷಿಕರನ್ನ ಕೇಳಿದಾವಾಗ ಎಲ್ಲರೂ ಒಟ್ಟಾದರೂ ನಾವು ಮಾಡೋಣ ಅಂತ ಹೇಳುವಂಥ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಪ್ರಾರಂಭದಲ್ಲಿ ಅವರು ಭರವಸೆ ಕೊಟ್ಟಿರುವಂಥದ್ದು 30 ಜನ. ಹಾಗೆ ಒಂದೆರಡು ದಿನದಲ್ಲಿ ಆ 30 ಜನ ಹೋಗಿ 50 ಜನ ಉದ್ಯೋಗ ಖಾತರಿಯಲ್ಲಿ ನೋಂದಣಿ ಮಾಡಿಕೊಂಡು ಕೆಲಸವನ್ನು ನಿರ್ವಹಿಸಿದ್ದಾರೆ. ಇದರಲ್ಲಿ ಒಂದು ಸಂತೋಷದ ವಿಚಾರ ಅಂತ ಹೇಳಿದರೆ ಎಲ್ಲರೂ ರೈತರು ಭಾಗವಹಿಸಿರುವಂಥದ್ದು ಅಥವಾ ಕೃಷಿಯಲ್ಲಿ ತೊಡಗಿಸಿಕೊಂಡವರು ಭಾಗವಹಿಸಿರುವಂಥದ್ದು. ಬೆಳಿಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 12-12 ತನಕ ಕೆಲಸವನ್ನು ನಿರ್ವಹಿಸಿ ಅವರದ್ದೇ ಕೆಲಸ ಎಂದುಳ್ಳಂಥ ರೀತಿಯಲ್ಲಿ ಮಾಡಿದ್ದಾರೆ. ಬಹುಶಃ ನನ್ನ ಒಂದು ಅಂದಾಜಿನಲ್ಲಿ ನಾನು ಹೇಳ್ತಾ ಇದ್ದೇನೆ, ಈ ಒಂದು ಯೋಜನೆಗೆ ನಮ್ಮ ಈ 3 ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಖರ್ಚಾಗಿರುವಂಥದ್ದು 375,000 ಮ್ಯಾಕ್ಸಿಮಮ್ ಇರ್ಬೋದು. ಆದರೆ ಇದೇ ಕಾಂಟ್ರಾಕ್ಟ್ ಕೊಟ್ಟು ಮಾಡಿಸೋದಾದರೆ 30 ಲಕ್ಷಕ್ಕೂ ಮೇಲ್ಪಟ್ಟು ಅದು ಹಣ ಬೇಕಾಗ್ತದೆ ಹೇಳುವಂಥದ್ದನ್ನು ನಾನು ಘಂಟಾಘೋಷವಾಗಿ ಘೋಷಣೆ ಮಾಡ್ತೇನೆ. ಯಾಕಂತೇಳಿದರೆ ನಾನು 2002 ಹಿಂದಿನ ಆವತ್ತಿನ MP ಮೂಲಕ ಇಲ್ಲೊಂದು ಹೂಳೆತ್ತುವ ಕಾಮಗಾರಿ ಮಾಡಿದೆ. ಅನ್ನೋದು 20 ಲಕ್ಷಕ್ಕೆ 20 ಲಕ್ಷ ಒಂದು 18 ವರ್ಷದ ಹಿಂದೆ 2002 ಅದು ಆ ಕಾಮಗಾರಿಗೂ ಈ ಕಾಮಗಾರಿಗೂ ಹೋಲೆ ಮಾಡಿದ್ದಾರೆ ಆವತ್ತಿನ ಮೊತ್ತ. ಅದನ್ನ ಹೇಳ್ತಾ ಇರುವಂಥದ್ದು ಇದು ಒಂದು 30 ಲಕ್ಷಕ್ಕೂ ಮಿಕ್ಕಿ ಅನುದಾನ ಬೇಕಾಗ್ತದೆ ಅಂತ ಹೇಳುವಂಥದ್ದನ್ನು ನಾನು ಹೇಳ್ತಾ ಇದ್ದೇನೆ. ಹಾಗೆ ನಮ್ಮ ಎಲ್ಲ ರೈತರು ಅದನ್ನು ಸೇರಿ ಒಳ್ಳೆ ರೀತಿಯ ಕಾಮಗಾರಿಯನ್ನು ಮಾಡಿದ್ದಾರೆ. ಆ ಕಾಮಗಾರಿಯನ್ನು ನೋಡಿದಂಥ ನಮ್ಮ ಊರಿನ ಎಲ್ಲ
ಕೃಷಿಕರಿರಬಹುದು, ಬೇರೆ ಬೇರೆ ಉದ್ಯೋಗದಲ್ಲಿ ತೊಡಗಿಸಿಕೊಂಡರಿರಬಹುದು, ನಮ್ಮ ಇವರಿಗೆ ಚಾತ್ ತಿಂಡಿ ವ್ಯವಸ್ಥೆ ಬೇರೆ ಬೇರೆ ಇದರಿಂದ ಇಲ್ಲದೇ ಇರುವುದರಿಂದ ಅವರಿಗೆ 285 ರೂಪಾಯಿ ದಿನಗೂಲಿ ಸಿಗುವುದರಿಂದ ಒಂದು ಚಾದ ವ್ಯವಸ್ಥೆ ನಾವೆಲ್ಲರೂ ಮಾಡೋಣ ಅಂತೇಳುವಂಥ ಕಿವಿ ಮಾತನ್ನು ಹೇಳಿ ಒಬ್ಬೊಬ್ಬರು ಒಂದೊಂದು ದಿವಸದ ಒಂದು ತಂಪು ಪಾನೀಯ ಮತ್ತು ತಿಂಡಿಯ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇದು ಬಹಳ ಒಂದು ಆಶಾದಾಯಕವಾದಂಥ ಒಂದು ಸಂದೇಶವನ್ನು ನಮ್ಮ ಊರಿನವರು ಕೊಟ್ಟಿದ್ದಾರೆ. ಇಂಥ ಕೆಲಸಕ್ಕೆ ಉತ್ತೇಜನ ಕೊಡ್ತಕ್ಕಂಥ ರೀತಿಯಲ್ಲಿ ಸಂದೇಶವನ್ನು ಕೊಟ್ಟಿದ್ದಾರೆ. ಅವರಿಗೂ ಸಹ ನಾನು ಇದೇ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇದಕ್ಕೆ ವಾರಾಹಿ ನೀರು ಹರಿದು ಬಂದಂತೆ, ಹೌದಾ? ಈ ಕಾಮಗಾರಿ ಮುಗಿಯುವಾಗ ನಮ್ಮ ಹಿರಿಯವರೆಲ್ಲರೂ ಬಂದರು, ಅಲ್ಲಿ ವಾರಾಹಿ ನೀರು ಬರುವುದಕ್ಕೆ ಇಂಥ ಕಡೆಯಲ್ಲಿ ಮಾಡಿದರೆ ಆಗ್ತದೆ, ಆ ನೀರು ಹೋಗ್ತದೆ ಅಂತ ಹೇಳುವಂಥ ಅಭಿಪ್ರಾಯವನ್ನು ಕೊಟ್ಟರು. ಅವರೆಲ್ಲರ ಒಂದು ಅಭಿಪ್ರಾಯದ ಮೇರೆಗೆ ನಾವು ವಾರಾಯಿ ನೀರು ಬರುವಂಥ ಒಂದು ಆ ಕಡಿನಲ್ಲಿ ನೀರು ಅಲ್ಲಿ ಒಂದು ದಿವಸದ ಕೆಲಸವನ್ನು ಮಾಡಿಸಿ ನೀರು ಬರುವಂಥ ವ್ಯವಸ್ಥೆ ಆಯಿತು. ನೀರು ರಭಸದಿಂದ ನುಗ್ಗಿ ಬಹುಶಃ ನಮ್ಮ ಮುಕ್ಕಾಲಂಶದ ತೋಡು ಆ ಭಾಗದಲ್ಲಿ ನೀರು ತುಂಬಿಕೊಂಡಿದೆ ಇವತ್ತಿಗೂ ಸಹ. ಅದನ್ನು ಒಂದು ಬಹಳ ವಿಜೃಂಭಣೆಯಿಂದ ಅದೇ ನೀರಿಗೆ ಪೂಜೆ ಮಾಡುವುದರ ಮೂಲಕ ಆ ನೀರು ನಮ್ಮ ಊರಿಗೆ ಹರಿದು ಬರಲಿ ಅಂತೇಳಿ ನಮ್ಮ ಊರಿನ ಎಲ್ಲ ಈ ಕೆಲಸದಲ್ಲಿ ಭಾಗವಹಿಸಿರುವವರು ಹಿರಿಯವರು ಎಲ್ಲ ಸ್ವಾಗತಿಸಿ ಪೂಜೆ ಗಂಗಾ ಪೂಜೆಯನ್ನು ಮಾಡಿದ್ದಾರೆ. ಹಾಗೆ ಇಲಾಖೆಯಿಂದ ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ಯಾವುದೇ ರೀತಿಯ ತೊಂದರೆ ಕೊಡಲಿಲ್ಲ. ಇಂಜಿನಿಯರ್ಸ್ ಇರ್ಬೋದು, ಅವರು ಟೈಮಿಗೆ ಸರಿಯಾಗಿ ಬಂದಿದ್ದಾರೆ. ಬಹುಶಃ ಪಿ ಡಿ ಒನ್ನ ನಾವು ಪ್ರತ್ಯೇಕವಾಗಿ ಅಭಿನಂದಿಸಬೇಕು. ಪಿ ಡಿ ಒರು ನಾವು ಕೆಲಸ ಪ್ರಾರಂಭ ಮಾಡಿರುವಂಥದ್ದು ಭಾನುವಾರ. ಆ ಭಾನುವಾರದ ಉದ್ಘಾಟನೆ ದಿವಸ ನಮ್ಮ ಮಾಹಿತಿ ಕೊಡುವುದಕ್ಕಾಗಿ 7 ಗಂಟೆಗೆ ಅವರು ಮನೆಯಿಂದ ನಮ್ಮ ಆ ಸ್ಪಾಟ್ನಲ್ಲಿ ಇದ್ದಾರೆ. ಇದು ಅವರ ಉತ್ಸುಕತೆ, ಆ ಒಂದು ಪ್ರೋತ್ಸಾಹ ಕೊಡುವಂತಹ ಇದು. ಇಂತಹ ಅಧಿಕಾರಿಗಳು ಈ ಭಾಗದಲ್ಲಿ ಇರಲಿ, ಈ ಮೂಲಕ ಹೆಚ್ಚಿನ ಕೆಲಸ ಆಗಲಿ ನೀಡುವಂಥ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ, ಅದೇ ರೀತಿಯಲ್ಲಿ ನಮ್ಮ ರೈತರು ಎಲ್ಲ ಭಾಗದಂತೆ ನಮ್ಮಲ್ಲಿಯೂ ಸಹ ಎಲ್ಲ ರೀತಿಯ ತರಕಾರಿ ಬೆಳೆಯಬಹುದು, ಕಲ್ಲಂಗಡಿಯೋ ನೆಲಗಡಲೆಯೋ ಅಥವಾ ಬೇರೆ ಬೇರೆ ದ್ವಿದಳ ಧಾನ್ಯ. ಅದೇ ರೀತಿಯಲ್ಲಿ ಕೊಳಕೆಗೆ ಹೆಸರಾಗಿರುವಂಥ ಒಂದು ಪ್ರದೇಶ, ಮೆಣಸಿನ ಬೆಳೆಯುವುದಕ್ಕೂ ಸಹ ಹೆಸರಾಗಿರುವಂಥ ಪ್ರದೇಶ. ಈ ಕೊಳಕೆ ಹಾಗೂ ಸುಗ್ಗಿಯನ್ನು ಮಾಡುವಂಥ ಒಂದು ವ್ಯವಸ್ಥೆ ಮುಂದಿನ ದಿವಸಗಳಲ್ಲಿ ಆಗಲಿ ಅಂತ ಹೇಳುವಂಥ ಒಂದು ಸಂತೋಷವನ್ನು ವ್ಯಕ್ತಪಡಿಸ್ತಾ, ಅದೇ ರೀತಿಯಲ್ಲಿ ಹೊಳೆಬದಿಯ ಆ ಹೊಂಡದ ಬೇಸಾಯವನ್ನು ಮೊದಲು ಹೊಡಿಲು ಕಡಿತಾ ಇದ್ರು, ಬೇಸಾಯವನ್ನು ಮಾಡ್ತಾ ಇರಲ್ಲ, ಬಹುಶಃ ಎಕರೆಗಟ್ಟಲೆ ಜಮೀನಲ್ಲಿ. ನಾನು ಈಗಾಗಲೇ ನೋಡಿದೆ ಒಂದೆರಡು ಮಳೆ ಬಂದದ್ದರಿಂದ ಆ ಜಮೀನನ್ನು ಇವತ್ತು ಹೂಡಿದ್ದಾರೆ, ಆ ಜಮೀನಿನಲ್ಲಿ ಬೇಸಾಯ ಮಾಡ್ತಾರೆ ಅಂತೇಳುವಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಹೂಳೆತ್ತಿದ ಕೆಸರನ್ನು ನೀವು ಎಲ್ಲಿಗೆ ಸಾಕ್ಸಿದ್ರಿ, ಏನು ಮಾಡಿದ್ರಿ? ನಾವು ಹೂಳೆತ್ತಿದ ಕೆಸರನ್ನು ನಮ್ಮ ಭಾಗದ ರೈತರು, ಆದರೆ ಏನು ಹೇಳ್ತಾರೆ ನಮ್ಮ ಹಳ್ಳಿ ಶಬ್ದದಲ್ಲಿ ಹೇಳೋದಾದರೆ ಎಕರೆ ಮಣ್ಣು ಅಂತೇಳಿ ಹೇಳ್ತೇವೆ, ಆ ಎಕರೆ ಮಣ್ಣನ್ನು ಜಮೀನಿಗೆ ಅವರೇ ಹೊತ್ತು ಹಾಕಿದ್ದಾರೆ. ಈ ಸಮಯದಲ್ಲಿ ಅಲ್ಲ, ಬೇರೆ ಬಿಡುವಿನ ವೇಳೆಯಲ್ಲಿ ಅವರ ಜಮೀನಿಗೆ ಹಾಕ್ಕೊಂಡಿದ್ದಾರೆ. ಸುಮಾರು 40 ವರ್ಷಗಳಿಂದ ಮಾಡದೇ ಇದ್ದ ಬಚ್ಚಲ ತೋಡು ಕಾಲುವೆಯ ಹೂಳೆತ್ತುವಿಕೆ ಕೆಲಸ ತುಂಬ ಕಷ್ಟವಾಗಿತ್ತ? ಮುಳ್ಳು ಗಿಡ ಮರ ಎಲ್ಲ ಬೆಳೆದಿದೆ. ಬಹುಶಃ ನಮ್ಮ ಭಾಗದಲ್ಲಿ ತಾಳೆ ಮರ, ನಾವು ನೇರ ಹನೆ ಮರ ಅಂತೇಳಿ ಹೇಳ್ತೇವೆ, ಹನೆ ಮರವನ್ನು ತುಂಡು ಮಾಡಿರುವಂಥದ್ದನ್ನು ಸಹ ತೋಡಿನಲ್ಲಿ ಇದೆ. ಹಾಗೆ ತುಂಡು ಮಾಡಬೇಕಂತ ಅನಿವಾರ್ಯತೆಯೂ ಸಹ ಬಂದದ್ದು, ನಾವು ತುಂಡರಿಸಿ ಅದನ್ನು ಬೇರೆ ಬೇರೆ ಕಡೆಗೆ ಇದು ಮಾಡಿದ್ದೇವೆ. ಅಲ್ಲಿ ಏನು ಮಾಡಿದ್ದೇವೆ, ಕೆಲವೊಂದು ಬೇರು ಗಿಡ ಬೆಳೆದು ಅಲ್ಲಿ ನಮಗೆ ಹಾರಿ ಹಾಕಿದರೆ ಹಾರಿಯೂ ನಾಟುವುದಿಲ್ಲ, ಪಿಕಾಸಿ ಹಾಕಿದರೆ ಪಿಕಾಸಿಯೂ ಸಿಕ್ಕಿಬಿಡ್ತದೆ, ಕತ್ತಿಯೂ ಸಹ ಇದು ಮಾಡಲಿಕ್ಕಾಗಿಲ್ಲ. ಆವಾಗ ನಾವೆಲ್ಲರೂ ಒಟ್ಟು ಚರ್ಚೆ ಮಾಡಿ ಆ ಭಾಗದ ಕೆಲಸ ಮಾಡುವ 2-3 ದಿವಸ ಮುಂಚಿತ, ಅಲ್ಲಿ ಒಣಗಿದೆ ಆದರೂ ಬೇಸಿಗೆ ಆದ್ದರಿಂದ ಬೆಂಕಿ ಕೊಟ್ಟು ಆ ಬೆಂಕಿಯಿಂದ ಬಹುಶಃ ಮಣ್ಣು ಮತ್ತು ಅದು ಸುರುಮಣ್ಣು ಥರ ಆಗಿದೆ, ಆ ಮಣ್ಣನ್ನು ಸಹ ಹೊಲಕ್ಕೆ ಹಾಕ್ಕೊಂಡಿದ್ದಾರೆ. ಹಾಗೆ ಅಡಿ ಇದ್ದಿರತಕ್ಕಂತಹ ಒಳ್ಳೆಯ ಉತ್ತಮವಾದಂಥ ಮಣ್ಣನ್ನು ಈ ಕಾಲುವೆಯ ಬಚ್ಚಲು ತೋಡು ಕಾಲುವೆಯ ಇಕ್ಕಡೆಗಳಲ್ಲಿ ನಾವು ದಂಡೆಯನ್ನು ಹಾಕುವುದರ ಮೂಲಕ ಬಹಳ ಉತ್ತಮ ರೀತಿಯ ಒಂದು ಕಾಲುವೆಯಾಗಿ ನಿರ್ಮಾಣಗೊಂಡಿದೆ. ನೀರು ಸರಾಗವಾಗಿ ಹೋಗ್ತದೆ, ಹಾಗೆ ಸರಾಗವಾಗಿ ಬರುತ್ತದೆ ಎನ್ನುವಂತಹ ಒಂದು ವ್ಯವಸ್ಥೆ ಆಗಿದೆ. ಈಗ ಈ ತೋಡಿಗೆ ನೀರು ಇಂಗಿಸುವುದಕ್ಕೆ ಕಟ್ಟೆ ಕಟ್ಟುವ ಯೋಚನೆ ಏನಾದರೂ ಮಾಡಿದ್ದೀರಾ? ನಾವು ರಾಜಕೀಯ ನಾಯಕರುಗಳಲ್ಲಿ ನಾವು ವಿನಂತಿಸಿಕೊಂಡಿದ್ದೇವೆ, ಶಾಸಕರಲ್ಲಿ ಮುಂದಿನ ದಿವಸಗಳಲ್ಲಿ ಶಾಸಕರಲ್ಲಿಯೂ ಮನವಿ ಮಾಡಿಕೊಡ್ತೇವೆ, ಹಾಗೆ ಸಚಿವರುಗಳಲ್ಲಿಯೂ ಮನವಿ ಮಾಡಿಕೊಡ್ತೇವೆ. ಅದು ಎರಡು ಕಡೆ ಸಣ್ಣ ನೀರಾವರಿ ಇಲಾಖೆಯ ಮೂಲಕ ಕಲ್ಲನ್ನು ಕಟ್ಟದ್ದೇ ಆದರೆ ಈ ಒಂದು ಶಾಶ್ವತವಾಗಿ ಈ ಒಂದು ಕಾಲುವೆ ಉಳಿತದೆ, ಇದಾಗಬೇಕು ಅಂತ ಹೇಳುವಂಥದ್ದು ನಮ್ಮ ಆಸೆ, ಅದನ್ನು ಫಾಲೋಅಪ್ ನಾವು ಮಾಡ್ತೇವೆ. ಈ ಬಚ್ಚಲ ತೋಡು ಕುಡಿಯುವ ನೀರಿಗೆ ಹೇಗೆ ಪೂರಕವಾಗಿದೆ, ಸಹಾಯಕವಾಗಿದೆ? ಅಂತರ್ಜಲ ಅಭಿವೃದ್ಧಿ ಆಗುವುದರ ಮೂಲಕ ಕುಡಿಯುವ ನೀರಿಗೆ ಸಹಕಾರಿಯಾಗ್ತದೆ. ಇದು ಯಾವ ರೀತಿ ಅಂತ ಹೇಳಿದರೆ, ಮಳೆಗಾಲದಲ್ಲಿ ಬಂದಂಥ ನೀರನ್ನು ಒಂದು ಚೆಕ್ ಡ್ಯಾಮ್ ಕೊಡುವ ಅಂತ ಹೇಳಿ ಪಂಚಾಯತ್ನವರು ಈಗಾಗಲೇ ಮಂಜೂರಾತಿ ಮಾಡಿದ್ದಾರೆ. ನಮ್ಮ ಈ ಕೆಲಸದ ಮತ್ತು ಈ ತೋಡಿನ ಈ ಭಾಗದ ಅನಿವಾರ್ಯತೆಯನ್ನು ಕಂಡುಕೊಂಡು ಮಂಜೂರು ಮಾಡಿದ್ದಾರೆ. ಆ ಡ್ಯಾಮ್ ಮುಂದಿನ ವರ್ಷದಲ್ಲಿ ಆಗ್ತದೆ. ಆ ಡ್ಯಾಮನ್ನು ಹಾಕ್ಕೊಂಡಿದ್ದರೆ
ಬಹುಶಃ ಎಲ್ಲ ಬಾವಿ ಒಂದು ಆ ಬಚ್ಚಲ ತೋಡಿನ ಎರಡು ಕಡೆ ಒಂದೊಂದು ಕಿಲೋಮೀಟರ್ ಅಂತರದಲ್ಲಿ ಹೆಚ್ಚು ಕಡಿಮೆ ಬಾವಿಯಲ್ಲಿ ಅಂತರ್ಜಲ ಡೆವಲಪ್ ಆಗಿ ಕುಡಿಯುವ ನೀರಿನ ಒಂದು ಸಹಕಾರಿಯಾಗಿ ಅಂತರ್ಜಲ ಇರುತ್ತದೆ ಅಂತ ಹೇಳುವಂತದ್ದು ಒಂದು ಅಭಿಪ್ರಾಯ. ಬಚ್ಚಲ ತೋಡು ಅಂದಾಜು ಒಂದು ಎಷ್ಟು ಉದ್ದ ಎಷ್ಟು ಅಗಲ ಇರಬಹುದು? ಒಟ್ಟಾರೆ ಹೇಳುವುದಾದ್ರೆ 7 ಕಿಲೋಮೀಟರ್ ಉದ್ದ ಇದೆ. ಇದು ನೇರ ಹೋದರೆ 7 ಕಿಲೋಮೀಟರ್ ಆಗುವುದಿಲ್ಲ. ಬಚ್ಚಲ ತೋಡು ಅಂಕು ಡೊಂಕಾಗಿ ಎಲ್ಲಲ್ಲಿ ಹೋದದ್ದರಿಂದ ಟೋಟಲ್ 7 ಕಿಲೋಮೀಟರ್. ನಾವು ಸಾಧಾರಣ ಬಂಕನಕೆರೆಯಿಂದ ನೇರಳೆ ಮನೆ ತನಕ ಒಂದು 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹೂಳೆತ್ತಿ ಅದು ಬಹಳ ಚೆಂದ ಆಗಿದೆ. ಆ ಗಿಡ ಮರ ಎಲ್ಲ ತೆಗೆದು ನಾವು ಬದಿಗೆ ಹಾಕಿ ಅದನ್ನು ಮಣ್ಣು ದಂಡೆ ಹಾಕಿದ್ರಿಂದ ಬಹಳ ಚೆಂದವಾದಂಥ ಕೆಲಸ ಮೂಡಿ ಬಂದಿದೆ. ಅಗಲ ಹೆಚ್ಚು ಕಡಿಮೆ ಒಂದೊಂದು ಕಡೆ ಒಂದೊಂದು ರೀತಿಯ ವ್ಯವಸ್ಥೆ ಇದೆ. ಹೆಚ್ಚು ಕಡಿಮೆ ಒಂದು 10-15 ಫೀಟ್ ಅಗಲ ಇದೆ ಅದರ ಅಗಲ. ಆದರೆ ಮುಂದೆ ನಾನು ಬಂಕನಕೆರೆಯ ಗುಂಡಿಕೆರೆ ಆ ಭಾಗದಲ್ಲಿ ಹೋದವಾಗ ಸಾಧಾರಣ 35-40 ಫೀಟ್ ಅಗಲ ಇದೆ. ಅಂತೂ ಇಂತೂ ಮೂಡು ಗಿಳಿಯಾರುವಿನ ಬಚ್ಚಲ ತೋಡು ಕಾಲುವೆ 40 ವರ್ಷಗಳಿಂದ ತುಂಬಿಕೊಂಡಿದ್ದ ಹೂಳಿನಿಂದ ಮುಕ್ತಿ ಪಡೆದುಕೊಂಡಿತು. ಊರಿನವರಲ್ಲಿ ಹೊಸ ಹುಮ್ಮಸ್ಸನ್ನ ತುಂಬಿಸಿತು. ಕೃಷಿಗಾಗಿ ಕುಡಿಯುವ ನೀರಿನ ಅಂತರ್ಜಲ ವೃದ್ಧಿಗಾಗಿ ಸಹಾಯಕವಾಗಿರುವ ಈ ಬಚ್ಚಲ ತೋಡಿನ ಹೂಳೆತ್ತುವಿಕೆ ಯಶಸ್ವಿಯಾದ ಖುಷಿಯಲ್ಲಿ ಮೂಡುಗಿಳಿಯಾರಿನ ಗ್ರಾಮಸ್ಥರು ಇದ್ದಾರೆ. ನಿಮ್ಮ ಊರಿನಲ್ಲೂ ಇಂಥದ್ದೊಂದು ತೋಡು ಹೂಳು ತುಂಬಿಕೊಂಡಂತೆ ನಿಂತಿದ್ದರೆ ಮುಂದಿನ ಬೇಸಿಗೆಗೆ ಹೂಳೆತ್ತುವಿಕೆ ಕಾರ್ಯಕ್ಕೆ ನೀವು ಕಂಕಣಬದ್ಧರಾಗಬಹುದು. ಇದು ಇವತ್ತಿನ ಕಾರ್ಯಕ್ರಮ. ಇಲ್ಲಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇದುವರೆಗೆ ಮೂಡುಗಿಳಿಯಾರು ಗ್ರಾಮದ ಬಚ್ಚಲತೋಡು ಹೂಳೆತ್ತುವಿಕೆಯ ಕುರಿತಾದ ಕ್ಷೇತ್ರಾಧಾರಿತ ಕಾರ್ಯಕ್ರಮವನ್ನು ಕೇಳಿದ್ರಲ್ಲ. ಶುದ್ಧ ಜಲ, ಸ್ವಚ್ಛ ನೆಲ, ಆರೋಗ್ಯವಾಗಿರಲಿ ಜೀವಸಂಕುಲ. ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರಾಯೋಜಕತ್ವದಲ್ಲಿ ಪ್ರಸಾರಗೊಂಡ ಬಾನುಲಿ ಸರಣಿ ಕಾರ್ಯಕ್ರಮ. ಆರೋಗ್ಯವಾಗಿರಲಿ ಜೀವ ಸಂಕುಲ, ಆರೋಗ್ಯವಾಗಿರಲಿ ಜೀವ ಸಂಕುಲ.